ಬಸ್ಗಳ ಮೇಲೆ ಎರಡನೇ ದಿನವೂ ಕೂಡ ಐಟಿ ಇಲಾಖೆ ಅಧಿಕಾರಿಗಳ ತಪಾಸಣೆ ಮುಂದುವರೆದಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ನಿವಾಸಗಳ ಮೇಲೆ ಐಟಿ ಇಲಾಖೆ ರೇಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಇದು. ಎರಡನೇ ದಿನವೂ ಕೂಡ ಈಗ ಪರಿಶೀಲನೆ ಮುಂದುವರೆದಿದೆ, ತಪಾಸಣೆ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಅವರ 25ಕ್ಕೂ ಹೆಚ್ಚು ಅಧಿಕಾರಿಗಳು ನಿವಾಸಗಳ ಮೇಲೆ ದಾಳಿ ನಡೆಸಿದ್ದು ಈಗ ಪರಿಶೀಲನೆ ಕೂಡ ಕೈಗೊಂಡಿದ್ದಾರೆ. ಹಲವಾರು ದಾಖಲೆಗಳು ಹಾಗೆ ಲಾಕರ್ಗಳ ತಪಾಸಣೆ ಕೂಡ ಅಲ್ಲಿ ಮಾಡ್ತಿದ್ದಾರೆ. ಡಿಕೆ ಶಿ ಮನೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಮೇಯರ್ ಜಿ ಪದ್ಮಾವತಿ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ. ಡಿಕೆ ಶಿ ಅವರ ನಿವಾಸ ಹಾಗೆ ಸಂಸದ ಅವರ ಸಹೋದರ ಡಿಕೆ ಸಿ ಸಹೋದರ ಸುರೇಶ್ ಅವರ ನಿವಾಸಗಳ ಮೇಲೂ ಕೂಡ ನಿನ್ನೆ ಏಕಕಾಲಕ್ಕೆ ಬೆಳಗ್ಗೆ 7:30 ಐಟಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ವಿವಿಧ ಅಂದರೆ ಸುಮಾರು 39ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದೇಶಾದ್ಯಂತ ಅಂದರೆ ಅವರಿಗೆ ಸಂಬಂಧಪಟ್ಟಂತಹ ನಿವಾಸಗಳು, ಟ್ರಸ್ಟ್ಗಳಿಗೆ ಒಂದು ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಲಾಗಿತ್ತು. ಬೆಂಗಳೂರಿನ ಸದಾಶಿವನಗರದಲ್ಲಿ ಇನ್ನೂ ಕೂಡ ಎರಡನೇ ದಿನವೂ ಕೂಡ ತಪಾಸಣೆ ನಿರಂತರವಾಗಿ ಮುಂದುವರೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಸದಾಶಿವನಗರದ ಡಿಕೆ ಶಿವರ ನಿವಾಸದಿಂದ ಭವ್ಯ ಇದ್ದಾರೆ. ಭವ್ಯ, ಇವತ್ತು ಕೂಡ ಎರಡನೇ ದಿನವೂ ಕೂಡ ಡಿಕೆ ಶಿವರ ನಿವಾಸಗಳ ಮೇಲೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಸದ್ಯದ ಮಾಹಿತಿ ಪ್ರಕಾರ ಇವತ್ತೇನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ತಮಗೆ? ಎಸ್ ಪ್ರಭು, ಇವತ್ತು ಕೂಡ ಐಟಿ ಅಧಿಕಾರಿಗಳು ಒಂದು ದಾಳಿಯನ್ನು ಮುಂದುವರಿಸಿರುವಂತದ್ದು. ಮುಂಜಾನೆಯಿಂದ ಕೂಡ ಐಟಿ ಅಧಿಕಾರಿಗಳು ಡಿಕೆ ಅವರ ಮನೆಯಲ್ಲಿ ಒಂದು ಫುಲ್ ಒಂದು ಶೋಧ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ನಿನ್ನೆ ರಾತ್ರಿ ಒಂದು 1.5 ಗಂಟೆ ತನಕ ಐಟಿ ಅಧಿಕಾರಿಗಳು ಒಂದು ಹಲವಾರು ದಾಖಲೆಗಳನ್ನು ಕೂಡ ಒಂದು ಪರಿಶೀಲನೆ ಮಾಡುತ್ತಾ ಇದ್ರು. ಅಂದ್ರೆ ಮನೆಯಲ್ಲಿದ್ದಂತಹ 3 ಲಾಕರ್ಗಳನ್ನು ಇವತ್ತು ಓಪನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಒಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆ 2 ಮಹಿಳಾ ಐಟಿ ಅಧಿಕಾರಿಗಳು ಇಲ್ಲಿಂದ ತೆರಳಿದ್ರು, ಈಗ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅಂದ್ರೆ ಸುಮಾರು 20ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಒಂದು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ಶೋಧ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಹಾಗೇನೆ ಅವರ ಬಳಿ ಕೂಡ ಒಂದು ಹೆಚ್ಚಿನ ರೀತಿಯ ಅಪ್ಡೇಟ್ ಅನ್ನು ಕೂಡ ಪಡಿತಾ ಇದ್ದಾರೆ. ಹಾಗೇನೆ ಐಟಿ ಅಧಿಕಾರಿಗಳು ಇಲ್ಲಿ ಮಾತ್ರ ಅಲ್ಲದೆ ನಗರದಲ್ಲಿ ಅವರ ಆಪ್ತರು ಯಾರೆಲ್ಲ ಇದ್ದಾರೆ ಅವರ ಮನೆಯಲ್ಲೂ ಕೂಡ ಒಂದು ದಾಳಿ ಮಾಡಿ ಹಲವಾರು ರೀತಿಯ ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಭು, ಏನು ಜಿ ಮೇಯರ್ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಡಿಕೆ ಶಿ ಅವರ ಮನೆಯ ಹತ್ರನೇ ಹೊಂದಿದ್ದಾರೆ. ಅಂದ್ರೆ ನಿನ್ನೆ ರಾತ್ರಿ ಕೂಡ ಭೇಟಿ ಕೊಟ್ಟಿದ್ರು, ಇವತ್ತು ಮುಂಜಾನೆ 7 ಗಂಟೆಯಿಂದ ಕೂಡ ಪದ್ಮಾವತಿ ಅವರು ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಇದ್ದಾರೆ. ಅಂದ್ರೆ ಅವ್ರು ಹೇಳೋ ಪ್ರಕಾರ ರಾಜಕೀಯ ಹುನ್ನಾರ ಈ ದಾಳಿ, ಅಂದ್ರೆ ರಾಜಕೀಯ ಹುನ್ನಾರದಿಂದ ನಡೀತಾ ಇದೆ. ಅಂದ್ರೆ ಅವರು ಯಾವುದೇ ರೀತಿಯಂತಹ ಕಪ್ಪು ಹಣವನ್ನು ಹೊಂದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಿಂದ ದೆಹಲಿಯಿಂದ ಜಾರಿ ನಿರ್ದೇಶನದ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಯಾವಾಗ ಬೇಕಾದ್ರೂ ಡಿಕೆ ಶಿವಕುಮಾರ್ ಅವರ ಮನೆಗೆ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಐಟಿ ಅಧಿಕಾರಿಗಳಿಂದ ಹಲವಾರು ರೀತಿಯ ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ತದನಂತರ ಡಿಕೆ ಶಿವಕುಮಾರ್ ಅವರ ಹತ್ರ ಹಲವಾರು ರೀತಿಯ ಮಾಹಿತಿಗಳನ್ನು ಪಡಿತಾರೆ. ಪ್ರಭು, ಭವ್ಯ, ನಿನ್ನೆ ನಾವು ನೋಡಿದ್ವಿ ಡಿಕೆ ಶಿವರ ಏನು ಬೆಂಬಲಿಗರು ಆಪ್ತರು ಕಾರ್ಯಕರ್ತರು ಡಿಕೆ ಶಿವರ ನಿವಾಸದ ಮುಂದೆ ಐಟಿ ದಾಳಿ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. ಇವತ್ತೇನಾದರೂ ಅಂತಹ ವಾತಾವರಣ ಕಂಡು ಬರ್ತಿದೆ, ಮುನ್ಸೂಚನೆ ಸಿಗ್ತಾ ಇದೆ ಹೋರಾಟದ್ದು ಅಂತ ಅಲ್ಲಿ?
ಪ್ರಭು ಏನು ನಿನ್ನೆ ರಾತ್ರಿಯಿಂದ ಕೂಡ ಅವರ ಆಪ್ತರಾಗ್ಲಿ ಅವರ ಸ್ನೇಹಿತರಾಗ್ಲಿ ಈಗಾಗಲೇ ಮನೆ ಹತ್ತಿರ ಒಂದು ಮೊಕ್ಕಂ ಹೂಡಿದ್ದಾರೆ. ಮತ್ತೊಂದು ಕಡೆ ಇಡೀ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಿರುವಂತದ್ದು ನೀವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇಡೀ ಬ್ಯಾರಿಕೇಡ್ ಗಳನ್ನು ಹಾಕಿ ಅವರ ಸುತ್ತಮುತ್ತ ಮನೆಗೆ ಯಾರು ಕೂಡ ಅಪರಿಚಿತರು ಬರದ ರೀತಿ ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಒದಗಿಸಿರುವಂತದ್ದು. ಅಂದ್ರೆ ಯಾರಾದ್ರೂ ಒಬ್ರು ವ್ಯಕ್ತಿಗಳು ಬಂದ್ರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡಿತಾರೆ. ಆದ್ರೆ ಕೆಲ ವ್ಯಕ್ತಿಗಳು ಇಲ್ಲಿ ಅಂದ್ರೆ ರಾತ್ರಿಯಿಂದ ಕೂಡ ಇಲ್ಲೇ ಇದು ಅಲ್ಲೇ ಒಂದು ಮೊಕ್ಕಂ ಹೂಡಿದ್ದಾರೆ, ಅವರ ಮನೆ ಬಳಿ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕೆಲ ಐಟಿ ಅಧಿಕಾರಿಗಳು ಕೂಡ 20ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರ ಮನೆ ಒಳಗೆ ಇದ್ದಾರೆ. ಅಂದ್ರೆ ಮುಂಜಾನೆಯಿಂದ ಕೂಡ ಒಂದು ಪರಿಶೀಲನೆ ಮಾಡ್ತಾ ಒಂದು ಎರಡು ಸೂಟ್ ಕೇಸ್ ಅಲ್ಲಿ ಒಂದು ದಾಖಲೆ ಪತ್ರಗಳನ್ನು ಕೂಡ ಪಡೆದುಕೊಂಡು ಹೋಗ್ತಾ ಇರುವಂತಹ ವಿಜುವಲ್ಸ್ ಕೂಡ ನಮ್ಗೆ ಈಗಾಗಲೇ ಲಭ್ಯವಾಗಿದೆ. ಅಂದ್ರೆ ಹಲವಾರು ಸಂಜೆಯ ತನಕ ಕೂಡ ದಾಖಲೆಗಳ ಪರಿಶೀಲನೆ ಹೀಗೇನೆ ಮುಂದುವರಿಯುತ್ತೆ. ಯಾಕಂದ್ರೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಯಾವುದೇ ಕ್ಷಣಕ್ಕೂ ಕೂಡ ಬೆಂಗಳೂರಿನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಡಬಹುದು. ಈ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಇಡಿ ಅಧಿಕಾರಿಗಳಿಗೆ ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಐಟಿ ಅಧಿಕಾರಿಗಳ ದಾಳಿ ಮುಂದುವರಿಯುವಂತದ್ದು. ಮತ್ತೊಂದು ಕಡೆ ಪ್ರಭು, ಆರ್ ಟಿ ನಗರದಲ್ಲಿ ಇರುವಂತಹ ಡಿ ಕೆ ಅವರ ಆಪ್ತ ಗುರೂಜಿ ಅವರ ಮನೆಗಳಲ್ಲಿ ಕೂಡ ಇನ್ನೂ ಕೂಡ ದಾಳಿ ಮುಂದುವರಿದಿದೆ. ಅವರ ಮನೆಯಲ್ಲೂ ಕೂಡ ರಾತ್ರಿಯಿಂದ ಕೂಡ ಒಂದು ದಾಳಿ ಮುಂದುವರಿದಿರುವಂತದ್ದು. ಇವತ್ತು ಮುಂಜಾನೆ ಅವರ ಮನೆಯಲ್ಲಿರುವಂತಹ ಕಾರು ಹಾಗೇನೆ ಅವರ ಮನೆಯಲ್ಲಿರುವಂತಹ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹಾಗೇನೆ ಅವರ ಸ್ನೇಹಿತರ ಬಳಿ ಕೂಡ ಹೆಚ್ಚಿನ ರೀತಿಯ ಮಾಹಿತಿಯ ಮತ್ತು ಅಪ್ಡೇಟ್ಸ್ ಗಳನ್ನು ಕೂಡ ಪಡಿತಾ ಇರುವಂತದ್ದು ಪ್ರಭು. ಭವ್ಯ, ಹಾಗೆ ನಿನ್ನೆ ಆ ಒಂದು ಸದಾಶಿವನಗರದ ಏರಿಯಾದಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸ್ಥಗಿತಗೊಳಿಸಲಾಗಿತ್ತು ಅನ್ನುವಂತಹ ಮಾಹಿತಿ ಇತ್ತು. ಇವತ್ತೇನಾದರೂ ಅಂತಹ ಪ್ರಸಂಗ ನಡೀತಾ ಅಥವಾ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಇದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಪ್ರಭು, ಅಂದ್ರೆ ಮುಂಜಾನೆಯಿಂದ ಕೂಡ ಅಂತಹ ಅಪ್ಡೇಟ್ ನಮಗೆ ಸಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಐಟಿ ಅಧಿಕಾರಿಗಳು 20ಕ್ಕೂ ಹೆಚ್ಚು ಮಂದಿ ಒಂದು ಅವರ ಪಾಡಿಗೆ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಅವ್ರಿಗೆ ಬೇಕಾದಂತಹ ಅಪ್ಡೇಟ್ಸ್ ಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಇಷ್ಟರ ತನಕ ತೊಂದರೆ ಮಾಡಿಲ್ಲ. ಅವರ ಆಪ್ತರು ಮತ್ತು ಸ್ನೇಹಿತರು ಅವರ ಮನೆ ಬಳಿ ಮೊಕ್ಕಂ ಹೂಡಿದ್ದಾರೆ. ಅಂದ್ರೆ ಈಗಾಗಲೇ ನಾನು ಹೇಳಿರೋ ಪ್ರಕಾರ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಒದಗಿಸಿದ್ದಾರೆ. ಬ್ಯಾರಿಕೇಡ್ ಗಳನ್ನು ಅವರ ಮನೆಯಲ್ಲಿರುವಂತಹ ಸುತ್ತಮುತ್ತ ಎಲ್ಲಾ ಕಡೆ ಬ್ಯಾರಿಕೇಡ್, ಹಾಗೇನೆ ಡಿಸಿಪಿಗಳು ಮತ್ತು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ಭದ್ರತೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾರು ಕೂಡ ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಐಟಿ ಅಧಿಕಾರಿಗಳು ಅವರಿಗೆ ಏನೆಲ್ಲ ದಾಖಲೆಗಳು ಬೇಕು, ಅವರ ಮನೆಯಲ್ಲಿ ಏನೆಲ್ಲ ಪತ್ರಗಳಿದೆ, ಅದರ ಬಗ್ಗೆ ಸಂಪೂರ್ಣವಾದ ಅಪ್ಡೇಟ್ಸ್ ಅನ್ನು ಪಡಿತಾ ಇದ್ದಾರೆ. ಇವತ್ತು ಯಾವುದೇ ರೀತಿಯ ಮೊಬೈಲ್ಸ್ ಅಂದ್ರೆ ಜಾಮರ್ ಆಗ್ಲಿ ಏನನ್ನು ಕೂಡ ಅಳವಡಿಸಿಲ್ಲ. ಅವರ ಪಾಡಿಗೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಅವರ ದಾಖಲೆ ಪರಿಶೀಲನೆ ಮಾಡೋದಕ್ಕೆ ಹಲವಾರು ರೀತಿಯ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಅವ್ರು ಏನೆಲ್ಲ ಅಪ್ಡೇಟ್ಸ್ ಗಳನ್ನು ಕೇಳ್ತಾರೆ, ಅದಕ್ಕೆ ಬೇಕಾದಂತಹ ಉತ್ತರವನ್ನು ಕೂಡ ನೀಡ್ತಾ ಇರುವಂತದ್ದು ಪ್ರಭು. ಥ್ಯಾಂಕ್ ಯು ಭವ್ಯ, ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಭವ್ಯ ಕೊಟ್ಟಂತಹ ಸಂಪೂರ್ಣ ಮಾಹಿತಿ.